सीएम ರೇಸ್ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ಸರ್. ಸಿಎಂ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಗೊತ್ತಿರತಕ್ಕಂಥ ವಿಚಾರ. ಡಿ ಕೆ ಶಿವಕುಮಾರ್ ಅವರು ಅವರಿಬ್ಬರೂ ನಮ್ಮ ರಾಷ್ಟ್ರೀಯ ನಾಯಕರುಗಳಾದಂಥ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಖರ್ಗೆ ಅವರು, ಅವರ 4 ಜನ ಮಾರ್ಗದರ್ಶನದಲ್ಲಿ ಇವತ್ತು ಪಾರ್ಟಿನ ತರಲಿಕ್ಕೆ ಅವರಿಬ್ಬರು ಶ್ರಮ ಪಟ್ಟಿದ್ದಾರೆ. ಈ 4-2-6 ಜೊತೆಗೆ ವೇಣುಗೋಪಾಲ್ ಮತ್ತು ಸುರ್ಜಾವಾಲ ಶ್ರಮನೂ ಇದೆ ಸರ್. ಸೊ 4-2-6-8 ಜನ ಇವತ್ತು ಈ ಅಧಿಕಾರಕ್ಕೆ ಬರಲಿಕ್ಕೆ ನಮ್ಮನ್ನೆಲ್ಲ ಕರೆಕ್ಟ್ ಟ್ರ್ಯಾಕಿಗೆ ತಂದು ನಮಗೆ ಅನೇಕ ವಿಚಾರಗಳನ್ನ, ಅನೇಕ ಸಮಾರಂಭಗಳನ್ನ, ಭಾರತ್ ಜೋಡೋಯಿಂದ ಕಾರ್ಯಕ್ರಮಗಳನ್ನ ಕೊಟ್ಟು ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ. ಎಲ್ಲರೂ 6-8 ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ, ಯಾವುದೇ ಗೊಂದಲ ಇಲ್ಲ ಸರ್. ಯಾವ ಖಾತೆ ನಿರೀಕ್ಷೆಯಲ್ಲಿದ್ದೀರಿ ಸರ್? ಸೊ ಅದು ಆ ಪಾರ್ಟಿ ತೀರ್ಮಾನ ಮಾಡುತ್ತೆ, ಪಕ್ಷ. ಮಂಡ್ಯದಲ್ಲಿ ಎಷ್ಟು ಜನಕ್ಕೆ ಸಚಿವ ಸ್ಥಾನ? ಎಲ್ಲ ನೀವು ಕಾದು ನೋಡಿ, ಒಳ್ಳೆಯದಾಗುತ್ತೆ. ಮಂಡ್ಯಕ್ಕೆ ಬಂಪರ್. ನೀವೇ ನಮ್ಮ ಜನ ಹೆಂಗೆ 6 ಜನ ಗೆಲ್ಸಿದಾರೋ ಅದೇ ನಮ್ಮ ಪಕ್ಷನೂ ಸರ್ ನಮಗೆ ಬಂಪರ್ ಕೊಡುತ್ತೆ, ಬಹುಮಾನ. ಥ್ಯಾಂಕ್ ಯು. ಅವೆಲ್ಲ ಯಾವುದೂ ಇಲ್ಲ ಸರ್, ನಮಗೆ ಅಭಿವೃದ್ಧಿನೇ ಮುಖ್ಯ. ಹಾಂ ಅಲ್ಲಪ್ಪ, ಸಿದ್ದರಾಮಯ್ಯನವ್ರು ಹೇಳಿದ್ದು ಬ್ಲೆಸ್ಸಿಂಗು, ಜನ ಹೇಳಿದ್ದು ಬ್ಲೆಸ್ಸಿಂಗು, ನೀವು ಹೇಳಿದ್ದು ಬ್ಲೆಸ್ಸಿಂಗು, ಡಿ ಕೆ ಶಿವಕುಮಾರ್ ಹೇಳಿದ್ದು ಬ್ಲೆಸ್ಸಿಂಗು. ಆದರೆ ನನಗೆ ನಮ್ಮೆಲ್ಲ ಇದೀವಲ್ಲ ಇಲ್ಲಿ ನಮ್ಮ ಸ್ನೇಹಿತರುಗಳು, ನಮ್ಮ ನರೇಂದ್ರಣ್ಣನ ಲೀಡರ್ಶಿಪ್ಪಲ್ಲಿ ಅವನು ನಮ್ಮೆಲ್ಲರಿಗೂ ಹಿರಿಯವನು, ಸೀನಿಯರ್ ಲೀಡ್ರು, ಸೀನಿಯರ್ ಲೀಡ್ರು. ಅವನ ಲೀಡರ್ಶಿಪ್ಪಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿನೇ ಫಸ್ಟು, ಉಳಿದಲ್ಲ ಆಮೇಲೆ. ಹೌದ್ರಿ, ನಾವು ಹಂಗೆ ಅಣ್ಣ ತಮ್ಮದಿರು ಹಂಗೆ ಇದ್ದೀವಿ. ನಾವೇ ನೋಡಿ, ಹಿಂದೆ ಯಾವತ್ತಾರ ಹಿಂಗಿತ್ತಾ, ಅಥವಾ ಯಾವ ಜಿಲ್ಲೆಯಲ್ಲಿ ಈ ಥರ ಇರೋಕ್ಕೆ ಸಾಧ್ಯ? ಇನ್ನು ಮುಂದೆ 5 ವರ್ಷ ನೀವು ಅಧಿಕಾರ ಇಲ್ಲದೇ ಇದ್ದಾಗ ಹಿಂಗಿದ್ದು ಅಂತಲ್ಲ, ಅಧಿಕಾರ ಇದೆಯಲ್ಲ ಈಗ ಅದಕ್ಕಿಂತ ಚೆನ್ನಾಗಿರ್ತೀವಿ. ನಮ್ಮ ಉದ್ದೇಶನೇ ಈ ಜಿಲ್ಲೆಯ ಜನರು ಕೆಲಸ ಮಾಡೋದು. ನಮ್ಮ ಕಾರ್ಯಕರ್ತರ ಅನೇಕ ಸಮಸ್ಯೆಗಳಿದ್ದಾವೆ, ಜನರ ಸಮಸ್ಯೆಗಳಿದ್ದಾವೆ, ಸ್ಟೂಡೆಂಟ್ಸ್ ಇದೆ, ಯುವಕರದ್ದಿದೆ, ಮಹಿಳೆಯರದ್ದಿದೆ, ಎಲ್ಲ ವರ್ಗದ್ದು ಇದೆ, ದಲಿತರದ್ದು, ಹಿಂದುಳಿದವ್ರದ್ದು, ರೈತರದ್ದು, ಮಹಿಳೆಯರದ್ದು, ಎಲ್ಲ ಸಮಸ್ಯೆಗೂ ಸ್ಪಂದಿಸ್ತೀವಿ.